ವಿಧಾನಸೌಧದಲ್ಲಿ ದರ್ಬಾರ್ ಮಾಡುವಂತಹ ನಾಡಿನ ದೊರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇಂದು ನೇಗಿಲ ಯೋಗಿಯಾದರು. ಮಂಡ್ಯದ ಸೀತಾಪುರ ಗ್ರಾಮದಲ್ಲಿ ಕೆಸರುಗದ್ದೆಗಿಳಿದು ಪಕ್ಕ ಅನ್ನದಾತನ ಶೈಲಿಯಲ್ಲಿ ಪಂಚೆ ಮೇಲಕ್ಕೆ ಕತ್ತಿ ಭತ್ತದ ನಾಟಿ ಮಾಡಿದ್ದಾರೆ. ನಾಟಿ ಕಾರ್ಯಕ್ಕೂ ಮುನ್ನ ಜೋಡತ್ತಿಗೆ ನಮಸ್ಕಾರ ಮಾಡಿದಂತಹ ಸಿಎಂ ಪೈರು ಹಾಗೆ ಭೂಮಿ ತಾಯಿಗೆ ಪೂಜೆ ಸಲ್ಲಿಸಿದರು. ನಾಟಿ ಕಾರ್ಯಕ್ರಮದ ಬಳಿಕ ಮಾತನಾಡಿದ ಸಿಎಂ ಕುಮಾರಸ್ವಾಮಿ, ರೈತನ ಕಷ್ಟ ಏನು ಎನ್ನುವುದು ನನಗೆ ಇವತ್ತು ಕೆಸರುಗದ್ದೆಯಲ್ಲಿ ಅರಿವಾಯಿತು. 25 ವರ್ಷಗಳ ಬಳಿಕ ಗದ್ದೆಗಿಳಿದು ಕೆಲಸ ಮಾಡಿದೆ. ಇದು ನನ್ನ ಜೀವನದಲ್ಲಿ ಮರೆಯಲಾಗದ ದಿನ ಅಂತ ಹೇಳಿದ್ದಾರೆ. ರೈತರನ್ನ ಉದ್ದೇಶಿಸಿ ಮಾತನಾಡಿದ ಸಿಎಂ, ನಾನು ರಾಜ್ಯದ ಜನತೆಗೆ ಸಂದೇಶ ಕೊಡೋಕೆ ಇಲ್ಲಿಗೆ ಬಂದಿದ್ದೇನೆ, ಬರೀ ಮಂಡ್ಯಕ್ಕಾಗಿ ಅಲ್ಲ ಅಂತ ಹೇಳಿದರು. ರೈತ ಸಾಲಗಾರರ ಕಾಟದಿಂದ ಮುಕ್ತವಾಗಬೇಕು ಎನ್ನುವುದು ನನ್ನ ಪರಮ ಗುರಿ. ಇದು ನಿಮ್ಮ ಸರ್ಕಾರ, ಇದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ, ದುಪ್ಪಟ್ಟು ಕೆಲಸ ಮಾಡೋಕೆ ನಾನು ಸಿದ್ಧನಿದ್ದೇನೆ, ನನ್ನ ಮೇಲೆ ಯಾರೂ ಸಂಶಯ ಪಡಿಬೇಡಿ ಅಂತ ಹೇಳಿದರು. ನನಗೆ ನಗರ ಬೇರೆಯಲ್ಲ, ಗ್ರಾಮೀಣ ಪ್ರದೇಶ ಬೇರೆಯಲ್ಲ, ಎರಡನ್ನೂ ಸಮಾನವಾಗಿ ಕಾಣುವ ನಾನು ನಗರಕ್ಕೆ ಉದ್ಯೋಗ ಅರಸಿ ಬಂದಿರುವಂಥ ಯುವ ಜನತೆಗೆ ಪುನಃ ನಿಮ್ಮ ಹಳ್ಳಿಗಳಿಗೆ ಮರಳಿ ತಂದೆ ತಾಯಿಗಳೊಂದಿಗೆ ಬದುಕಬೇಕು. ಇದಕ್ಕಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಪ್ರೋತ್ಸಾಹವನ್ನು ಕೊಡುತ್ತೆ ಅಂತ ಹೇಳಿದರು. ನಾನು ಬೆಂಗಳೂರಿನಲ್ಲಿ ಕೂರುವುದಿಲ್ಲ, 30 ಜಿಲ್ಲೆಯ ಪ್ರತಿನಿಧಿ ನಾನು, 30 ಜಿಲ್ಲೆಗಳನ್ನು ದತ್ತು ತೆಗೆದುಕೊಳ್ತೇನೆ. 30 ಜಿಲ್ಲೆಗಳ ರೈತರು ನನ್ನವರು. ನನ್ನ ರೈತ ಮುಂದೆಂದೂ ಕೂಡ ಸಾಲಗಾರನಾಗಬಾರ್ದು, ಯಾರೂ ಆತನ ಮನೆ ಬಾಗಿಲಿಗೆ ಸಾಲ ವಸೂಲಿಗೆ ಅಂತ ಬರಬಾರ್ದು. ಅಂಥ ಯೋಜನೆಗಳನ್ನು ಸರ್ಕಾರದಿಂದ ಜಾರಿ ಮಾಡ್ತೀನಿ ಅಂತ ಹೇಳಿದ್ದಾರೆ. 7 ಜನ್ಮದಲ್ಲಿ ಮಂಡ್ಯ ನಾಡಿನ ಜನರ ಋಣವನ್ನು ತೀರಿಸುವುದು ಸಾಧ್ಯ ಆಗೋಲ್ಲ. ಮಂಡ್ಯ ಶುಗರ್ ಫ್ಯಾಕ್ಟರಿಗೆ ಪುನರ್ಜೀವ ಕೊಡ್ತೇನೆ, ಪಾಂಡುಪುರ ಶುಗರ್ ಫ್ಯಾಕ್ಟರಿಗೂ ಕೂಡ ಜೀವ ಕೊಡ್ತೇನೆ, ಸದ್ಯದಲ್ಲೇ ಪ್ರಾರಂಭ ಮಾಡ್ತೀನಿ ಅಂತ ಸಿಎಂ ಆಶ್ವಾಸನೀಯ ಮಾತುಗಳನ್ನು ಆಡಿದ್ದಾರೆ. ಈ ಗದ್ದೆ ಒಳಗೆ ಕೆಲಸ ಮಾಡೋದಿದೆಯಲ್ಲ, ಅದ್ರ ಶ್ರಮ ಏನು ಅಂತಕ್ಕಂಥದ್ದು ಇವತ್ತು ನನಗೆ ಅನುಭವ. ಈಗ 25 ವರ್ಷ ಆದ್ಮೇಲೆ ಹೆಜ್ಜೆ ಕಿತ್ತು ನೀವು ಮತ್ತೆ ಮುಂದಿನ ಹೆಜ್ಜೆ ಇಡಬೇಕಾದ್ರೆ ಕರ್ನಾಟಕದ 30 ಜಿಲ್ಲೆಯನ್ನು ದತ್ತು ತೆಗೆದುಕೊಂಡು ಕೆಲಸ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇನೆ. ಎಲ್ಲರನ್ನೂ ಕಷ್ಟಸ್ಥಿತಿಯಲ್ಲಿ ಕಾಡ್ತಕ್ಕಂಥವನು ಅಂತ ಹೇಳಿ ಮೈಸೂರಿನಲ್ಲಿ ಹೇಳ್ತಾ ಇದ್ದೆ. ಅದರಿಂದ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಇವತ್ತೇ ನಡೀತಾ ಇದೆ. ಇವತ್ತು 3-4 ವರ್ಷಗಳ ನಂತರ ಭತ್ತ ನಾಟಿಯನ್ನು ಖುಷಿಯಾಗಿ ಮಾಡ್ತಾ ಇದ್ದೀರಿ. ಇನ್ನು ಜೀವನದ ನಿಮ್ಮ ಪ್ರತಿ ವರ್ಷ ಆ ಪ್ರಕೃತಿಯ ಒಂದು ಸಹಕಾರದಲ್ಲಿ ಪ್ರತಿ ವರ್ಷವೂ ಇದೇ ರೀತಿ ಭತ್ತ ನಾಟಿ ಹಾಕಬೇಕು. ನಾನು ಬದುಕಿರೋವರೆಗೆ ಬಹುಶಃ ನಿಮ್ಮ ಹಳ್ಳಿಗೆ ಪ್ರತಿ ವರ್ಷವೂ ಬರ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡ್ತೀನಿ. ಭತ್ತ ನಾಟಿ ಮಾಡ್ತಕ್ಕಂಥದ್ದಕ್ಕೆ ಪ್ರತಿ ವರ್ಷವೂ ನಾನು ಈ ಭೂಮಿ ಮೇಲೆ ಬದುಕಿರೋವರೆಗೆ ನಿಮ್ಮ ಜೊತೆಯಲ್ಲೇ ಬಿಡ್ತೀನಿ. ಇಲ್ಲಿ ಮಳವಳ್ಳಿ ಬರಬೇಕು ಅಂತ ಹೇಳ್ತಾ ನೋಡಿ, ಒಂದೊಂದು ತಾಲೂಕಿಗೆ ಒಂದೊಂದು ವರ್ಷ ಬನ್ನಿ ಅಂತ ಹೇಳಿ. ಆದ್ರೆ ನಾನು ಮೊದಲೇ ಹೇಳಿದ್ದೇನೆ, ಇವತ್ತಿನಿಂದ ಏನು ಪ್ರಾರಂಭ ಮಾಡಿದ್ದೇನೆ, 30 ಜಿಲ್ಲೆಯಲ್ಲಿ ತಿಂಗಳಲ್ಲಿ ಒಂದು ದಿನ ನನ್ನ ಪ್ರವಾಸ ಮಾಧ್ಯಮದ ಮಿತ್ರರ ಮುಖಾಂತರ ಇಡೀ ನಾಡಿನ ಜನತೆಗೆ ಹೇಳ್ತೇನೆ. 30 ಜಿಲ್ಲೆಯ ರೈತರಿಗೆ ಆತ್ಮಸ್ಥೈರ್ಯ ತುಂಬಲಿಕ್ಕೆ, 30 ಜಿಲ್ಲೆಯ ರೈತರು ಸಾಲಗಾರರಾಗದೇ ಇರತಕ್ಕಂಥ ರೀತಿಯಲ್ಲಿ ಕೃಷಿ ಪದ್ಧತಿಯನ್ನು ಬದಲಾವಣೆ ಮಾಡಲಿಕ್ಕೆ ನಾನೇನು ಸಂಕಲ್ಪ ತೊಟ್ಟಿದ್ದೇನೆ, ಇದು ನನ್ನ ಜೀವನದ ಗುರಿ. ನನ್ನ ರೈತ ಮುಂದೆಂದೂ ಸಾಲಗಾರನ ಆಗಬಾರದು, ಆ ರೀತಿಯಲ್ಲಿ ಕೆಲವು ಯೋಜನೆಗಳನ್ನು ತರಬೇಕು ಅನ್ನೋದು ನನ್ನ ಅಚಲವಾದಂಥ ಒಂದು ಸವಾಲಿನಿದೆ ನನ್ನ ಹೃದಯದಲ್ಲಿ. ಅದನ್ನು ಕಾರ್ಯರೂಪಕ್ಕೆ ತರತಕ್ಕಂಥದ್ದು ನನ್ನ ಜವಾಬ್ದಾರಿ ಅಂತ ಹೇಳಿ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಕಳೆದ ಒಂದು ವಾರದಿಂದ ಬಹುಶಃ ನೀವೆಲ್ಲ ಹಬ್ಬದ ವಾತಾವರಣದಲ್ಲಿ ಏನೋ ನಿಮ್ಮ ಕುಟುಂಬದ ಮಗ ಎಲ್ಲೋ ವಿದೇಶದಿಂದ ಬರ್ತಾ ಇದ್ದಾನೆ ಅನ್ನೋತಕ್ಕಂಥ ರೀತಿಯಲ್ಲಿ ಇವತ್ತು ನೀವೆಲ್ಲರೂ ಹಳ್ಳಿ ಅಕ್ಕಪಕ್ಕದ ಹಳ್ಳಿಗಳಿಂದ ಬಂದು ಸೇರಿ ಇವತ್ತು ನನಗೇನು ಆಶೀರ್ವಾದ ಮಾಡ್ತಾ ಇದ್ದೀರಿ. ಇವತ್ತು ಒಂದು ಹಬ್ಬದ ರೀತಿಯಲ್ಲಿ